ನನ್ನ ಹತ್ರ ಒಟ್ಟು 70 ಹಸುಗಳಿತ್ತು. ದೇಶಿ ಹಸುಗಳಲ್ಲಿ ಅತಿ ಹೆಚ್ಚು ಹಾಲು ಕೊಡೋದು ಅಂತಂದರೆ ಗಿರ್. ಒಳ್ಳೆ ಬ್ರೀಡ್ ಇರೋಂಥ ಹಸುಗಳನ್ನ ನಾನು ಹರಿಯಾಣದಿಂದ ತಂದು ನನ್ನ ಹತ್ರ ಒಟ್ಟು 30 ಬಂಡೂರು ಕುರಿ ಇದೆ ಸರ್. ಒಂದು ಲೀಟ್ರ್ ತುಪ್ಪನ 2000 ರೂಪಾಯಿ ತರ ನಾನು ಮಾರಾಟ ಮಾಡ್ತಾ ಇದ್ದೀನಿ. ತೆಂಗಿನ ತೋಟನ ಉಳುಮೆ ಮಾಡಿ ನಾನು 11 ವರ್ಷ ಆಗಿದೆ. ನಾಟಿ ಕುರಿಗಳನ್ನ ಕೂಡ ಸಾಕಾಣಿಕೆ ಮಾಡ್ತಾ ಇದ್ದೀನಿ. 450 ರಿಂದ 480 ಲೀಟ್ರ್ವರೆಗೂ ನಾನು ಪ್ರತಿ ದಿವಸ ಹಾಲನ್ನ ಕೊಡ್ತಾ ಇದ್ದೆ. ಇಳುವರಿ ಜಾಸ್ತಿ ಆಗೋದಕ್ಕೆ ಏನು ಮಾಡಿದ್ದೀನಿ ಅಂತಂದರೆ ಜೇನ್ ಸಾಕಾಣಿಕೆಯನ್ನು ಕೂಡ ಮಾಡ್ಕೊಂಡಿದ್ದೀನಿ. ಈ ಪಂಚಗವ್ಯವನ್ನು ಉಪಯೋಗಿಸೋದ್ರಿಂದ ತುಂಬಾ ಉಪಯೋಗ ಇದೆ. ಆತ್ಮೀಯ ಹೇತ ಬಾಂಧವರೇ ಮತ್ತು ಪ್ರೀತಿಯ ವೀಕ್ಷಕರೇ, ನಾನು ಡಾಕ್ಟರ್ ನಕ್ತಿಹಳ್ಳಿ ಅರುಣ್ ಕುಮಾರ್, ಕೃಷಿ ವಿಜ್ಞಾನಿ, ಕೃಷಿ ಬೆಳಕು ಚಾನೆಲ್ಗೆ ಸ್ವಾಗತ. ನಮ್ಮ ರೈತರು ಕೃಷಿ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಹಾಗೂ ಇತರೆ ಕೃಷಿ ಉಪಕಸುಗಳನ್ನು ಅಳವಡಿಸಿಕೊಂಡಾಗ ರೈತರು ಆರ್ಥಿಕವಾಗಿ ಸದೃಢರಾಗ್ಬೋದು, ಸಾಮಾಜಿಕವಾಗಿ ಅಭಿವೃದ್ಧಿ ಆಗ್ಬೋದು ಮತ್ತು ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಬೋದು. ಇವರ ಹೆಸರು ಶಿವಣ್ಣವರು, ಹೊಸಗಾವಿ ಗ್ರಾಮ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಯವರು. ಇವರು ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ತೋಟಗಾರಿಕೆ ಬೆಳೆಗಳು, ಕೃಷಿ ಬೆಳೆಗಳನ್ನು ಅಳವಡಿಸಿಕೊಂಡು ಕೃಷಿಯಲ್ಲಿ ಉತ್ತಮವಾದ ಆದಾಯವನ್ನು ಗಳಿಸೋ ಜೊತೆಗೆ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. 2011 ನಾನು ನನ್ನ ಹೈನುಗಾರಿಕೆಯನ್ನು ಪ್ರಾರಂಭ ಮಾಡಿದೆ. ನನ್ನ ಹೈನುಗಾರಿಕೆಯನ್ನು ಯಾವ ರೀತಿ ಅಂತಂದರೆ ನಾನು ಮೊದಲು ದೊಡ್ಡ ಪ್ರಮಾಣದಲ್ಲಿ ಅಂದರೆ 70 ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೆ, ಹೆಚ್ಎಫ್ ಹಸುಗಳನ್ನ. ಪ್ರತಿ ದಿವಸ ನನ್ನ ನಂದಿನಿ ಡೈರಿಗೆ ನಾನು 450 ರಿಂದ 480 ಲೀಟ್ರ್ವರೆಗೂ ನಾನು ಪ್ರತಿ ದಿವಸ ಹಾಲನ್ನ ಕೊಡ್ತಾ ಇದ್ದೆ. ಆದರೆ ಏನಪ್ಪ ಆಯಿತು ಅಂದರೆ ಅವತ್ತಿನ ಪರಿಸ್ಥಿತಿ ಏನಂತ ಅಂತಂದರೆ ಅವತ್ತು ನಂದಿನಿಯಲ್ಲಿ ಕೇವಲ 16 ರೂಪಾಯಿ ಬೆಲೆ ರೇಟ್ ಇತ್ತು. ಹಾಗಾಗಿ ನನಗೆ ಸ್ವಲ್ಪ ಲಾಸು ಅಂತ ಕಾಣಿಸ್ತು. ಒಂದು 3 ವರ್ಷ ಆದ ನಂತರ ಸ್ವಲ್ಪ ಅದಕ್ಕೆ ಬ್ರೇಕ್ ಕೊಟ್ಟೆ, ಅಂದರೆ ನಿಲ್ಲಿಸ್ತೆ ಅದನ್ನು, ಲಾಸ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ. ಮತ್ತು ನಾನು ಶೆಡ್ಯೂಲ್ ರೆಡಿ ಇದ್ದುದರಿಂದ ಏನಾದರೂ ಒಂದು ಸಾಧಿಸಲೇಬೇಕು ಅನ್ನೋ ಒಂದು ಆಟದಿಂದ ಏನು ಮಾಡಿದೆ, ನಾನು ದೇಸಿ ಹಸುವಿನ ಸಾಕಾಣಿಕೆಯನ್ನು ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ ಸರ್. ಆನಂತರ ಮತ್ತೆ ನನಗೆ ಇನ್ನೊಂದು ಏನು ಅನಿಸ್ತು ಅಂದರೆ ಮತ್ತೆ HFL ಸೋತಿದ್ದೀನಿ, ಅದನ್ನಲ್ಲಿ ಏನಾದರೂ ಒಂದು ಹೊಸದನ್ನು ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಒಂದು 6 HFನ ನಾನು ಹರಿಯಾಣದಿಂದ ತೊಗೊಬಂದೆ ಸರ್. ಅದರಿಂದ ತಂದು ಈಗ HFನಿಂದ ಪ್ರತಿ ದಿವಸ ನಾನು ಒಂದು 90 ರಿಂದ 100-110 ಲೀಟ್ರ್ವರೆಗೂ ನಂದು ಹಾಲು ಹೋಗುತ್ತೆ. ಅದ್ರ ಜೊತೆಗೆ ನಾನು ಗಿರ್ರಿಂದ ಕೂಡ 30 ಲೀಟ್ರು ಹಾಲನ್ನ ತೆಗಿತೀನಿ. ಅದರಲ್ಲಿ ಒಂದು ದಿವಸಕ್ಕೆ ಪ್ರತಿ ದಿವಸ 1 ಕೆಜಿ ತುಪ್ಪವನ್ನು ನಾನು ಗಿರಸಿಂದ ಆದಾಯ ತೆಗಿತಾ ಇದ್ದೀನಿ. ಅದರ 1 ಲೀಟ್ರ್ ತುಪ್ಪ ಬಂದು 2000 ರೂಪಾಯಿ ಅಂತ ನಾನು ಮಾರಾಟ ಮಾಡ್ತಾ ಇದ್ದೀನಿ ಸರ್. ಅದ್ರ ಜೊತೆಗೆ ನಂದು 30 ಬಂಡೂರು ಕುರಿ ಇದೆ. ನನ್ನ 30 ಬಂಡೂರು ಕುರಿನಲ್ಲಿ ಅದರಲ್ಲೂ ಕೂಡ ನನಗೆ ಒಳ್ಳೊಳ್ಳೆ ಗಂಡು ಮರಿಗಳು ಬಂದಾಗ ಅದನ್ನು 10,000 ರೂಪಾಯಿ ಅಂತ ನಾನು ಮಾರಾಟವನ್ನು ಮಾಡಿದ್ದೀನಿ. ಅದ್ರ ಜೊತೆಗೆ ನಾಟಿ ಕೋಳಿನೂ ಕೂಡ ನಾನು ಸಾಕಾಣಿಕೆ ಮಾಡಿದ್ದೀನಿ. ಮೊಟ್ಟೆ ಆಗ್ಬೋದು, ಕೋಳಿ ಆಗ್ಬೋದು ಮಾರಾಟ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಜೇನು ಸಾಕಾಣಿಕೆಯನ್ನು ಕೂಡ ಇದೆ. ಅದ್ರ ಜೊತೆಗೆ ನಾನು ಸಂಪೂರ್ಣವಾಗಿ ಸಾವಯವ ಕೃಷಿಯನ್ನು ಮಾಡಿಕೊಂಡು ಅದ್ರ ಜೊತೆಗೆ ಬಾಳೆ ಮತ್ತು ಭತ್ತ ಮತ್ತು ಅಡಿಕೆ ಪ್ರತಿಯೊಂದು ಎಲ್ಲವನ್ನು ನಾನು ಸಾವಯವ ಕೃಷಿಯಲ್ಲೇ ಮಾಡಿಕೊಂಡು ಬರ್ತಾ ಇದ್ದೀನಿ ಸರ್. ಅಂದರೆ ಇದರಿಂದ ಏನಪ್ಪ ನಾವು ಹೇಳೋದು ಅಂತ ಅಂತಂದರೆ, ನಾವು ಒಬ್ಬ ರೈತ ಒಂದೇ ಕೃಷಿ ಒಂದು ಅಥವಾ ಒಂದು ಹೈನುಗಾರಿಕೆ ಒಂದನ್ನೇ ಅವಲಂಬಿಸಿದೆ. ಸಮಗ್ರವಾದಂಥ ಸಮಗ್ರ ಕೃಷಿಯನ್ನು ನಾವು ಅವಲಂಬಿಸ್ಕೊಂಡು ಹೋದರೆ ಮನುಷ್ಯ ಈ ರೈತ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ. ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡು ಇವತ್ತು ಆರಾಮವಾಗಿ ನಾನು ವ್ಯವಸಾಯವನ್ನು ಮಾಡಿಕೊಂಡು ಇದ್ದೀನಿ ಸರ್. ಹಸುಗಳನ್ನ ಸಾಕಾಣಿಕೆ ಮಾಡೋದಕ್ಕೆ ಮುಂಚೆ ನಾವು ಮಾಡಬೇಕಾಗಿರೋದೇನಂತಂದರೆ ಕೊಟ್ಟಿಗೆ ನಿರ್ಮಾಣ. ಕೊಟ್ಟಿಗೆ ನಿರ್ಮಾಣನ ನಾವು ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ, ಹಸುಗಳಿಗೆ ಶುದ್ಧವಾದ ಗಾಳಿ ಬೆಳಕು ನೇರವಾಗಿ ಬೀಳೋ ಥರ ಮಾಡ್ಕೊಬೇಕಾಗುತ್ತೆ. ಮತ್ತು ಅದರ ನೆಕ್ಸ್ಟ್ ಬಂದು ನಾವು ಕೊಟ್ಟಿಗೆಯನ್ನು ತುಂಬ ಸ್ವಚ್ಛವಾಗಿ ಇಟ್ಕೊಬೇಕಾಗುತ್ತೆ, ಏಕೆಂದರೆ HF ಹಸುಗಳಿಗೆ ಕೆಚ್ಚಲ ಬಾವು ಜಾಸ್ತಿ ಇರೋದ್ರಿಂದ ಕೊಟ್ಟಿಗೆಯನ್ನು ನೀಟಾಗಿ ಇಟ್ಕೋಬೇಕಾಗುತ್ತೆ. ಪೂರ್ವ ಪಶ್ಚಿಮಕ್ಕೆ ಗಾಳಿ ಹೋಗೋ ಥರ, ಬೆಳಕು ಗಾಳಿ ಬೀಳೋ ಥರ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಿದಾಗ ಏನಾಗುತ್ತೆ, ಡಿಸೀಸ್ ರೋಗಗಳು ತುಂಬ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಹಸುಗಳು ಕೂಡ ತುಂಬ ಆರೋಗ್ಯವಂತವಾಗಿ ನಮ್ಮ ಹತ್ರ ಆರಾಮಾಗಿರ್ತವೆ. ಅದನ್ನು ಹಸುಗಳನ್ನ ನಾವು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಹಸು HF ಹಸುಗಳನ್ನೇ ಆಗಲಿ ದೇಶಿ ಹಸುಗಳನ್ನೇ ಆಗಲಿ ಕಟ್ಟಾಕಿ ಸಾಕೋದನ್ನು ನಿಲ್ಲಿಸಬೇಕು, ಅದನ್ನು ನಾವು ಬಿಡಬೇಕು. ನನ್ನ ಕಾರಣ ಏನಂತಂದರೆ, ನಿನ್ನೆ ತುಂಬ ಮಳೆ ಇರೋದ್ರಿಂದ ನಾನು ಇವತ್ತು ಕಟ್ಟಾಕಿದ್ದೀನಿ, ಇಲ್ಲ ಅಂತಂದರೆ ನಾನು ಫುಲ್ ಬಿಡ್ತಿದ್ದೆ. ಇಲ್ಲಿ ಮಳೆ ಜಾಸ್ತಿ ಊದಿರೋದ್ರಿಂದ ಇವತ್ತು ಕಟ್ಟಾಕಿದ್ದೀವಿ. ಇದು ಟೈಮ್ಗೆ 13 ರಿಂದ 14 ಲೀಟ್ರ್ ಹಾಲು ಕೊಡುತ್ತೆ ನನ್ನ ಹಸು. ಆವಾಗ ನಾನೇನು ಮಾಡ್ತೀನಿ ಅಂದರೆ 600 ಗ್ರಾಮ್ ಥರ ಅದಕ್ಕೆ ಫೀಡಿಂಗನ್ನು ಕೊಡ್ತೀನಿ. 1 ಲೀಟ್ರ್ ಹಾಲಿಗೆ 600 ಗ್ರಾಮ್ ಥರ ಕೊಡ್ತೀನಿ. ಅಲ್ಲಿಗೆ 12 ಲೀಟ್ರು ಅಂತಂದರೆ 7.5 ಕೆಜಿ ಪ್ಲಸ್ 1 ಕೆಜಿ ಬಾಡಿ ಮೇಂಟೆನೆನ್ಸ್, 1 ಕೆಜಿ 8.5 ಕೆಜಿ ಅದಕ್ಕೆ ಫೀಡಿಂಗ್ನ ಕೊಡ್ತೀನಿ. ನನಗೆ ಸರಾಸರಿ 110-120 ಲೀಟ್ರ್ವರೆಗೂ ಹಾಲು ಬರ್ತಾ ಇರ್ತದೆ. ಅಂದರೆ ನನಗೆ ಫೀಡಿಂಗ್ ಹಸಿಮೇವನು ಅಷ್ಟೇ, ಹಸಿಮೇವು ಬಂದು ನಾನು 20-25 ಕೆಜಿ ಹಸಿಮೇವು ಕೊಡ್ತೀನಿ, 5 ಕೆಜಿ ಒಣಮೇವು ಕೊಡ್ತೀನಿ ಅದಕ್ಕೆ. ಈ ಮತ್ತು ಮಿನರಲ್ ಮಿಕ್ಸ್ಚರ್ ಅದರ ಮಿನರಲ್ ಮಿಕ್ಸ್ಚರ್ ಅಂತೂ ಎನಿ ಟೈಮ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಮಿನರಲ್ ಮಿಕ್ಸ್ಚರ್ನ ಸೇರಿಸಿ ನಾನು ಕೊಡೋದ್ರಿಂದ ನನ್ನ ಹಸುಗಳಿಗೆ ಯಾವುದೇ ರೀತಿ ಫ್ಯಾಟ್ ಪ್ರಾಬ್ಲಮ್ ಆಗೋದಾಗಲಿ, ಡಿಗ್ರಿ ಪ್ರಾಬ್ಲಮ್ ಆಗೋದಾಗಲಿ, ಇನ್ನೊಂದು ಯಾವುದೂ ಇಲ್ಲ. ತುಂಬ ಚೆನ್ನಾಗಿದೆ. ಒಳ್ಳೆ ಬ್ರೀಡ್ ಇರೋಂಥ ಹಸುಗಳನ್ನ ನಾನು ಹರಿಯಾಣದಿಂದ ತಂದು ಅದಕ್ಕೆ ಈಗಲೂ ಕೂಡ ನನ್ನ ಹತ್ರ ಒಳ್ಳೊಳ್ಳೆ ಸೆಮೆನ್ಗಳನ್ನ ಹಾಕ್ಸಿ, ಅಂದರೆ ಟಾಪ್ ಕ್ವಾಲಿಟಿ ಇಂಪೋರ್ಟೆಡ್ ಸೆಮೆನ್ಗಳನ್ನ ಹಾಕ್ಸಿದ್ರೆ ಒಳ್ಳೊಳ್ಳೆ ಕರು ತೆಗಿ ಅನ್ನೋಂಥ ಒಂದು ಐಡಿಯಾ ಮಾಡೋಕ್ಕೋಸ್ಕರ ನಾನು HF ಹಸುಗಳನ್ನ ತಂದಿದ್ದೀನಿ. ಅದರಲ್ಲೂ ಕೂಡ HF ಹಸು ಹರಿಯಾಣದಕ್ಕೂ ನಮ್ಮದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ, ಹರಿಯಾಣದು ಲ್ಯಾಕ್ಟೇಷನ್ ಪೀರಿಯಡ್ ಏನಿರ್ತದೆ, 305 ದಿವಸ ನಾವು ಒಂದು ಲ್ಯಾಕ್ಟೇಷನ್ಗೆ ಏನು ಅಂತೀವಿ, ಆ ಲ್ಯಾಕ್ಟೇಷನಲ್ಲಿ ಅವರೇಜ್ ಮಿಲ್ಕ್ ಬರುತ್ತೆ. ಅದರಲ್ಲಿ ಸರಾಸರಿ ಮಿಲ್ಕು ನಮಗೆ 12,000 11,000
ಈ ಥರ ಸಿಗುತ್ತೆ. ಮುಖ್ಯವಾಗಿ ಹಸುಗಳ ಸಾಕಾಣಿಕೆಯಲ್ಲಿ ನಾವು ಕರುಗಳನ್ನ ಹೇಗೆ ಪಡಿತೀವಿ ಅನ್ನೋದು ಮುಖ್ಯವಾಗಿರ್ತದೆ. ಅದರಲ್ಲಿ ಕರುಗಳನ್ನ ಹೇಗೆ ಪಡಿಬೇಕು ಅಂತಂದ್ರೆ ನಮ್ಮಲ್ಲಿ ಹಳೆ ಪದ್ಧತಿನೇ ಇನ್ನೂ ಜಾರಿಯಲ್ಲಿದೆ. ಏನಂದರೆ ಹಸುಗೆ ಇನ್ಸಮೇಷನ್ ಕೊಡಿಸೋದಿಲ್ಲ, ಕೆಲವರೆಲ್ಲ ಓರಿ ಕೊಡಿಸೋದು, ಮತ್ತು ಯಾವುದು ಅಂದರೆ ಸುಮ್ಮನೆ ಯಾವುದು ಹಸು ಈಟು ಬಂತು ಇಟ್ಕೋಗೋದು, ಅಲ್ಲಿ ಯಾವುದೋ ಹಸು ಈಟು ಕೊಡಿಸ್ಬಿಡೋದು ಬಂದದು ಹಾಲು ಕರೆದು. ಆದರೆ ನೆಕ್ಸ್ಟು ನಮ್ಮ ಹುಟ್ಟ ಕರುಗಳು ಅಂತ ಆರೋಗ್ಯವಾಗಿ ಆಗ್ಬೋದು ಅಥವಾ ಕ್ವಾಲಿಟಿ ಗುಣಮಟ್ಟದಲ್ಲಿ ತುಂಬ ಚೆನ್ನಾಗಿ ಬರೋಂಥ ಕರುಗಳು ಸಿಗೋದಿಲ್ಲ. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂತಂತಂದರೆ, ನಾನು ಕರುಗಳನ್ನ ಒಳ್ಳೆ ಕರುಗಳನ್ನ ಪಡಿಬೇಕು ಅನ್ನೋ ಉದ್ದೇಶದಿಂದ ನಾನು ಒಳ್ಳೊಳ್ಳೆ ಸೆಮೆನ್ಗಳು, ಈಗೇನು ನಮಗೆಲ್ಲ ಗೂಗಲಲ್ಲೆಲ್ಲ ಸಿಗುತ್ತೆ ಸರ್ಚ್ ಮಾಡಿದ್ರೆ ಯಾವ್ಯಾವ ಕಂಪ್ನಿದು ಯಾವ್ಯಾವ ಸೆಮೆನ್ಗಳು ಸಿಗುತ್ತೆ, ಯಾವ ಹಸು ಸಿಗುತ್ತೆ, ಆ ಹಸು ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಅನ್ನೋದೆಲ್ಲ ಸಿಗುತ್ತೆ. ಹಾಗಾಗಿ ಅದರಲ್ಲಿ ನೋಡಿ ತರಿಸ್ಕೊಂಡು ನಾವು ಒಳ್ಳೊಳ್ಳೆ ಸೆಮೆನ್ ಅಂದರೆ ಈಗ ನಾನು ಎ ಬಿ ಎಸ್ ಈಗ ಒಳ್ಳೆ ಎಲ್ಲದಕ್ಕೂ ಟಾಪ್ ಕ್ವಾಲಿಟಿದು ಸ್ಪೈಕ್ ಅಂದ್ಬಿಟ್ಟು ಆ ಬುಲ್ದು ಇನ್ಸಮೇಷನ್ ಮಾಡಿಸಿದ್ದೀನಿ ಆ ಥರ. ಆಗ ಕರುಗಳು ಏನಾಗುತ್ತೆ ನಮಗೆ ತುಂಬ ಚೆನ್ನಾಗಿ ಬರ್ತದೆ, ಕರುಗಳು ತುಂಬ ಯಾವಾಗ ಚೆನ್ನಾಗಿ ಬರ್ತದೆ. ಮತ್ತು ಸೆಕ್ಸ್ಡ್ ಸೆಮೆನ್ ನಾನು ಎಲ್ಲದಕ್ಕೂ ಉಪಯೋಗಿಸಿರೋದು ಇವತ್ತುವರೆಗೂ ಉಪಯೋಗಿಸಿರೋದೆಲ್ಲ ಸೆಕ್ಸ್ಡ್ ಸೆಮೆನೆ ಅಂದರೆ ಹೆಣ್ಣು ಕರುಗಳೇ ಬರ್ತದೆ. ನಮ್ಮ ರೈತರಿಗೆ ಎಡುಕ್ತಾರದೇನು ಅಂತಂದರೆ ನಮ್ಮ ನಾರ್ಮಲ್ ಸೆಮೆನ್ ಹಾಕ್ಸ್ಬಿಡ್ತೀವಿ, ದುಡ್ಡು ಕಮ್ಮಿ 20 ರೂಪಾಯಿ 10 ರೂಪಾಯಿ ಅಂದ್ಬಿಟ್ಟು ಹಾಕ್ಸ್ಬಿಡ್ತೀವಿ. ಆದರೆ ಕರು ಗಂಡು ಕರು ಬಂದಾಗ ಏನಪ್ಪ ಮಾಡೋದು, ಈಗ ಗೋಹತ್ಯೆ ನಿಷೇಧ ಬೇರೆ ಆಗಿರೋದ್ರಿಂದ ಇನ್ನು ಮುಂದೆ ಗಂಡು ಕರುಗಳು ಬಂದರೆ ತುಂಬಾ ಕಷ್ಟ ಆಗುತ್ತೆ ರೈತರಿಗೆ ಸಾಕೋದಕ್ಕೆ. ಹಾಗಾಗಿ ಅದ್ರ ಬದಲು ನಾವು ಒಂದು 200 ರೂಪಾಯಿ 300 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಸೆಕ್ಸ್ಡ್ ಸೆಮೆನ್ ಅಂದರೆ ಹೆಣ್ಣು ಕರು ಬರುವಂಥ ಸೆಮೆನ್ಗಳನ್ನ ಉಪಯೋಗಿಸಿದ್ರೆ ರೈತನಿಗೆ ಆದಾಯ ತುಂಬಾ ಆದಾಯ ದ್ವಿಗುಣಗಳು. ಹೆಣ್ಣು ಕರುನ ಸಾಕಾಣಿಕೆ ಮಾಡೋದು ಹೇಗೆ ನಮ್ಮ ರೈತರಿಗೆ ಗೊತ್ತಿಲ್ಲ. ಏನೋ ಒಂದಷ್ಟು ಕರು ಹಾಲು ಕರೆದು ಬಿಡ್ತಾರೆ, ಕೊನೆಗೆ ಕೆಚ್ಚಲು ಬಿಟ್ಬಿಡೋದಾಗ್ಬೋದು ಅಥವಾ ಬಟ್ಟಲಲ್ಲಿ ಕುಡಿಸೋದಾಗ್ಬೋದು ಮಾಡ್ತಾರೆ. ಆದರೆ ಎಷ್ಟು ಲೀಟ್ರ್ ಕುಡಿಸ್ಬೇಕು ಒಂದು ಕರುಗೆ ಎಷ್ಟು ಅದ್ರ ಬಾಡಿಗೆ ಅದಕ್ಕೆ ತೂಕದ ಸಮವಾಗಿ ನಾವು ಹಾಲನ್ನ ಕೊಡಬೇಕಾಗುತ್ತೆ. ಉದಾಹರಣೆಗೆ ನಾವು ನಾನೇನು ಮಾಡ್ತಾಯಿದ್ದೀನಿ ಅಂತ ನನ್ನಲ್ಲಿ ಬರೋ ಕರುಗಳು ಮಿನಿಮಮ್ ಅಂತಂದರೆ 25 ಕೆಜಿವರೆಗೂ ಬತ್ತು ಅಂತಂದರೆ ಅದಕ್ಕೆ ನಾನು 1.5 ಅಥವಾ 2 ಲೀಟ್ರ್ ಒಂದು ಟೈಮ್ಗೆ ಆ ರೀತಿ ನಾನು ಹಾಲನ್ನು ಕುಡಿಸ್ತೀನಿ ಅವಕ್ಕೆ. ನಾನು ಆ ರೀತಿ 1.5 ಲೀಟ್ರ್ ಅಂದರೆ ಪ್ರತಿ ದಿವಸ 3 ಲೀಟ್ರ್ ಹಾಲನ್ನು ನಾನು ಕರುಗೆ ಕುಡಿಸಿದಾಗ ಏನಾಗುತ್ತೆ ಅದು ತುಂಬ ಚೆನ್ನಾಗಿ ಬರ್ತದೆ. 3 ತಿಂಗಳವರೆಗೂ ನಾನು ಹಾಲನ್ನ ಕುಡಿಸ್ತೀನಿ ಕರುಗೆ. ಅಂದರೆ ಮೊದಲನೇ ತಿಂಗಳು 3 ಲೀಟ್ರ್ ಕೊಟ್ಟರೆ ಎರಡನೇ ತಿಂಗಳಿಗೆ ನಾನು 2 ಲೀಟ್ರ್ ನಿಲ್ಲಿಸ್ತೀನಿ, ಮೂರನೇ ತಿಂಗಳಿಗೆ 1 ಲೀಟ್ರ್ ನಿಲ್ಲಿಸ್ತೀನಿ, ಕೊನೆಗೆ ಸ್ಟಾಪ್ ಮಾಡಿ ಆ ನಂತರ ಅದಕ್ಕೆ ಫೀಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ನಾವು ಯಾವಾಗ ಅದನ್ನು ಕರೆಕ್ಟಾಗಿ ಫೀಡಿಂಗ್ ಸ್ಟಾರ್ಟ್ ಮಾಡಿ ಮತ್ತು ಅದಕ್ಕೆ ಡಿವರ್ಮಿಂಗು ಜಂತು ಹುಳದ ಔಷಧಿಯನ್ನು ಹಾಕ್ಕೊಂಡು ಅದನ್ನು ಸಾಕ್ತು ಅಂತಂದರೆ ಹೆಚ್ ಎಫ್ ಹಸುನಲ್ಲಿ ಸರ್ ನಾವು ಏನೇ ಮಾಡ್ತೀನಿ ಅಂದರೆ 9 ತಿಂಗಳು ಈ ಹುಟ್ಟಿದಂಥ 9 ತಿಂಗಳಿಗೆ ಅದು ಈಟಿಗೆ ಬತ್ತು ಫಲ ಆಯಿತು ಅಂತಂದರೆ ಆ ಹೆಚ್ ಎಫ್ ಹಸುಗಳಲ್ಲಿ ನಿಮಗೆ ಆದಾಯ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಮಿನಿಮಮ್ ಅಂದರೆ 1 ವರ್ಷಕ್ಕಾದರೂ ನಾವು ಅದನ್ನು ಫಲ ಮಾಡಬೇಕು. ಅದ್ರ ಮೇಲೆ ಫಲ ಮಾಡ್ತು ಅಂತಂದರೆ ನಮಗೆ ಹೆಚ್ ಎಫ್ ಹಸುಗಳಲ್ಲಿ ನಮಗೆ ತುಂಬ ಲಾಸ್ ಆಗುತ್ತೆ. ಹಾಲು ಸ್ಟಾಪ್ ಮಾಡಿದ್ಮೇಲೆ ನಾನು ಅದಕ್ಕೆ ಫೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ, ಡಿವರ್ಮಿಂಗ್ ಮಾಡಿ ಫೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಫೀಡಿಂಗ್ ಏನಂತಂದರೆ ಒಂದು ದಿವಸಕ್ಕೆ 1 ಕರುಗೆ ಬೆಳಿಗ್ಗೆ 1/2 ಕೆಜಿ ಸಂಜೆ 1/2 ಕೆಜಿ ಮಿಕ್ಸರ್ ಅಂದರೆ ಭೂಸವನ್ನು ಕೊಡ್ತೀನಿ. ಅದ್ರ ಜೊತೆಗೆ ನಾನು ಮಿನರಲ್ ಮಿಶ್ರ ಅಂತ ಕಡ್ಡಾಯವಾಗಿ ಎಲ್ಲ ಹಸುಗಳ ಸಮೇತ ಕರುಗಳ ಸಮೇತ ಎಲ್ಲದಕ್ಕೂ ಮಿನರಲ್ ಮಿಶ್ರ ಕೊಟ್ಟೆ ಕೊಡ್ತೀನಿ. ಹಾಗೆ ನಾವು ಕರು ಸಾಕೋದ್ರಿಂದ ಕನಿಷ್ಠ ಅಂತ ನಮಗೆ ಅಂದರೆ ಗರಿಷ್ಠ ಅಲ್ಲ ಗರಿಷ್ಠ ಅಂತಂದರೆ ನಮಗೆ 10 ರಿಂದ 12 ತಿಂಗಳೊಳಗೆ ಅದಕ್ಕೆ ಹಸು ಫಲ ಆಗುತ್ತೆ. ಮತ್ತು 18 ತಿಂಗಳಿಗೆ ನನಗೆ ಕರು ಹಾಕುತ್ತೆ ಹಸು. ಆ ಹಸು ಪಡ್ಡೆ ಕರು ಹಾಕ್ದಾಗ ಏನಾಗುತ್ತೆ ನನಗೆ ಅದರಲ್ಲೂ ಕೂಡ ನಾನು ಹೆಣ್ಕರನ್ನೇ ತೆಗಿತೀನಿ. ನಾನು ಆವಾಗಲೇ ಹೇಳಿದೆ ನಾನು 100% ನಾನು ಹೆಣ್ಕರು ಬರುತ್ತೆ ನನ್ನ ಕಾನ್ಫಿಡೆನ್ಸ್ ಇದೆ ಅದು. ಹಾಗೆ ಹೆಣ್ಕರು ತೆಗೆದಾಗ ಆ ಹಸು ಕರು ಹಾಕ್ತು ಅಂತಂದರೆ ಕನಿಷ್ಠ ನಾನು ಆ ಕರುನು ಕೂಡ ಒಳ್ಳೆಯ ಗುಣಮಟ್ಟದ ಹಸು ಆಗಿರೋದ್ರಿಂದ ಕನಿಷ್ಠ 90 ರಿಂದ 1 ಲಕ್ಷದವರೆಗೂ ಆ ಹಸುವನ್ನು ನಾನು ಮಾರಾಟ ಮಾಡ್ಬೋದು. ಹೆಚ್ ಎಫ್ ಹಸುಗಳಲ್ಲಿ ಜಾಸ್ತಿ ಕಾಣತಕ್ಕಂಥದ್ದು ಕೆಚ್ಚಲು ಬಾವು. ಆದರೆ ನನ್ನ ಹಸುಗಳಿಗೆ ಇದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನನಗೂ ಕೆಚ್ಚಲು ಬಾವು ಪ್ರಾಬ್ಲಮ್ ಆಯಿತು. ಆದರೆ ಆ ನಂತರ ನಾನು ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಡಾಕ್ಟರ್ ಹತ್ರ ತಿಳ್ಕೊಂಡೆ, ಮತ್ತು ಕೆಲವ್ರ ಹತ್ರ ಗೊತ್ತಿರೋರ ಹತ್ರ ವಿಚಾರ ತಿಳ್ಕೊಂಡಾಗ ಅವ್ರು ಹೇಳಿದ್ರು ನೀವು ಕಟ್ ಹಾಕ್ಬಾರ್ದು ಅದನ್ನು ಬಿಟ್ಟು ಮೇಯಿಸಿದ್ರೆ ಅದಕ್ಕೆ ಕೆಚ್ಚಲು ಬಾವು ಕಡಿಮೆ ಅಂತ. ನಾನು ಅದೇ ರೀತಿ ನಾನು ಪ್ಯಾಡಕ್ನ ನಿರ್ಮಾಣ ಮಾಡಿ ಹಸುಗಳನ್ನ ನಾನು ಕಟ್ ಹಾಕೋದಿಲ್ಲ, ಅದನ್ನು ಆಚೆ ಬಿಟ್ಬಿಡ್ತೀನಿ. ಅದು ಆರಾಮಾಗಿ ಅದ್ರ ಪಾಡಿಗೆ ಅದು ಓಡಾಡ್ಕೋಬೇಕು, ಅದು ಬೇಕು ಅಂದಾಗ ನೀರು ಕುಡಿಬೇಕು, ಬೇಡ ಅಂದಾಗ ಬಂದು ಮಲ್ಕೋಬೇಕು. ಆ ಥರ ಮಾಡಿದ್ದೀನಿ. ಆವತ್ತಿನಿಂದ ಇವತ್ತಿನವರೆಗೂ ನನಗೆ ಕೆಚ್ಚಲು ಬಾವು ಅನ್ನೋದು ಕಂಡೇ ಇಲ್ಲ ಅದಕ್ಕೆ. ಹಾಗಾಗಿ ಮತ್ತು ಅದಕ್ಕೆ ಮತ್ತೆ ಬೇರೆ ರೋಗಗಳು ಅಂತಂದರೆ ಜ್ವರ ಬರುತ್ತೆ, ಅದನ್ನು ಅಬ್ಸರ್ವೇಷನ್ ಅಂದರೆ ಹೆಚ್ ಎಫ್ ಅಲ್ಲಿ ಏನಪ್ಪ ಅಂತಂದರೆ ನಾವು ತುಂಬ ಅಬ್ಸರ್ವೇಷನ್ ನೋಡ್ಕೊತಾ ಇರಬೇಕು ಅದನ್ನು. ಏಕೆಂತಂದ್ರೆ ಅದು ಸೆನ್ಸಿಟಿವ್ ಪ್ರಾಣಿಗಳು, ಅದು ಇದಿರೋದ್ರಿಂದ ನಾವು ಹುಷಾರಾಗಿ ನೋಡ್ಕೊಂಡು ಅದನ್ನು ಮೇಂಟೈನ್ ಮಾಡ್ಕೊತು ಅಂದರೆ ಬೇರೆ ಯಾವುದೇ ರೀತಿ ಕಾಯಿಲೆ ಅಂದರೆ ಕಾಲಕ್ಕೆ ಅದಕ್ಕೆ ವ್ಯಾಕ್ಸಿನೇಷನ್ಗಳನ್ನ ಮಾಡಿಸ್ಕೋಬೇಕಾಗುತ್ತೆ. ಯಾವುದಾದ್ರು ಅಂತಂದರೆ ಈಗ ನಾವು ನೋಡ್ತಾ ಇದ್ದೀವಿ ಈ ಬ್ರುಸೋಲೋಸಿಸ ಬರ್ಬೋದು ಅಥವಾ ಈಗ ಕಾಲುಬಾಯಿ ಜ್ವರ ಬರ್ಬೋದು ಅಥವಾ ಚಪ್ಪೆ ರೋಗದ್ದಾಗ್ಬೋದು, ಅದನ್ನು ಟೈಮ್ ಟೈಮ್ಗೆ ವ್ಯಾಕ್ಸಿನೇಷನ್ ಮಾಡ್ಕೋತು ಅಂತಂದರೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ, ಆರಾಮಾಗಿ ಮೇಂಟೈನ್ ಮಾಡ್ಬೋದು. ನಾವು ಹೈನುಗಾರಿಕೆಯಲ್ಲಿ ನಾವು ಹೇಗೆ ಮುಂದೆ ಬರಬೇಕು ಅಂತಂದರೆ ಮುಖ್ಯವಾಗಿ ನಮ್ಗೆ ಬೇಕಾಗಿರೋಂಥದ್ದು ಪಶುವೈದ್ಯಕೀಯ ಇಲಾಖೆ ಸಪೋರ್ಟ್ ಬೇಕಾಗುತ್ತೆ. ಕಾರಣ ಏನು ಅಂತಂದರೆ ನಾವು ಅದಕ್ಕೆ ಇನ್ಸಮೇಷನ್ ಮಾಡೋದ್ರಿಂದ ಇರ್ಬೋದು, ಅದಕ್ಕೆ ಆಹಾರನ ಕೊಡೋದ್ರಿಂದ ಇರ್ಬೋದು, ಅದಕ್ಕೆ ರೋಗ ರುಜಿನೆಗಳನ್ನ ಕಂಟ್ರೋಲ್ ಮಾಡೋದ್ರಿಂದ ಇರ್ಬೋದು, ಈ ಥರ ಎಲ್ಲ ಈ ಇದನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ ನಮಗೆ ಸ್ಥಳೀಯವಾಗಿರ್ತಕ್ಕಂಥ ಪಶುವೈದ್ಯಕೀಯ ಸೇವಾ ಇಲಾಖೆ ಅಧಿಕಾರಿಗಳ ಇದು ಬೇಕಾಗುತ್ತೆ. ಹಾಗಾಗಿ ನನಗೇನಾಗಿದೆ ಅಂತಂದರೆ ನಮ್ಮ ನಂದಿನಿ ನಮ್ಮ KMF ನಮ್ಮ ಮದ್ದೂರು ನಂದಿ ಗೆಜಲ್ಗೆರೆ ನಂದಿನಿ ಪಶುವೈದ್ಯಕೀಯ ಇಲಾಖೆ ಸಪೋರ್ಟ್ ಕೂಡ ನನಗೆ ತುಂಬಾ ಇದೆ. ಹಾಗಾಗಿ ನಾನು ಏನೇ ವಿಚಾರ ಇದ್ರು ಅವ್ರಿಗೆ ಫೋನ್ ಮಾಡಿ ಫೋನ್ ಮುಖಾಂತರ ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ನಾನಿಲ್ಲಿ ಸ್ಥಳೀಯ ನಾನೇ ಟ್ರೀಟ್ಮೆಂಟ್ ಅನ್ನೋದಕ್ಕೆ
ಕೈಗೊಳ್ತಾ ಇದ್ದೀನಿ ಸರ್. ನನ್ನ ಹತ್ರ ಇವಾಗ ಒಟ್ಟು 10 ಗಿರ್ ಇದೆ, ಒಂದು ಕಾಂಕ್ರೀಜ್ ಇದೆ, ಎರಡು ಹಳ್ಳಿ ಕಾರ್ ಇದೆ. ಒಂದು ಹಸುನಲ್ಲಿ ಒಂದು ದಿವಸಕ್ಕೆ 10 ಲೀಟರ್ ಅಂತ ಹಾಲು ಕರಿತೀವಿ. ಗಿರ್ ಹಸುನಲ್ಲಿ ಒಂದು ದಿವಸಕ್ಕೆ 10 ಲೀಟರ್ ಅಂತ ಹಾಲನ್ನ ಕರೆದು ನಾನು ತುಪ್ಪವನ್ನು ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಫೀಡ್ ಕೂಡ ಕಡಿಮೆ, ತುಂಬ ಕಡಿಮೆನೇ ಇದೆ. ನಾವು ಒಂದು ಹೆಚ್ ಎಫ್ ಕೊಡೋದನ್ನು, ಇದರಲ್ಲಿ 3 ಹಸುಗೆ ನಾವು ಫೀಡಿಂಗ್ ಕೊಡ್ಬೋದು. ಒಂದು ಹೆಚ್ ಎಫ್ಗೆ ನಾವು ಹೇಳಿದೆ, ಯಾವಾಗಲೇ ಹೇಳಿದೆ, 1 ಲೀಟ್ರಿಗೆ 600 ಗ್ರಾಮ್ ಥರ ಕೊಡಬೇಕು ಹೆಚ್ ಎಫ್ಗಾದ್ರೆ ಅಂತ ಹೇಳಿದೆ. ಇದಕ್ಕೆ 600 ಗ್ರಾಮ್ 700 ಗ್ರಾಮ್ ಅಂತ ಏನೋ ಇದೇ ಇಲ್ಲ. ನಾವು ನಮ್ಮ ಒಂದು ಅಂದಾಜು, ನಮ್ಮ ಮೊದಲು ಹಿಂದೆ ಹಳ್ಳಿ ಕಡೆ ಹೆಂಗೆ ಸಾಕ್ತಿದ್ವೋ ಅಷ್ಟು, ನಮ್ಮ ಕೈನಲ್ಲಿ ಒಂದು ಅಂದಾಜು ಮೇಲೆ ಒಂದಿಷ್ಟು ಬೂಸ ಮ್ಯಾಕ್ಸಿಮಮ್ ಅಂತಂದರೆ ಏನು, 1/2 ಕೆಜಿ ಬೂಸ ಕೊಟ್ಟರೆ ಅದು 5 ಲೀಟ್ರ್ ಹಾಲನ್ನ ಕೊಡುತ್ತೆ. ನಾವು 1/2 ಕೆಜಿ ಕೊಡ್ತಾ ಇನ್ನೂ ಜಾಸ್ತಿ ಕೊಟ್ಟು ಕೊಡುತ್ತೆ ಅನ್ನೋ ಸುಳ್ಳು. ನಾವು 5 ಕೆಜಿ ಕೊಟ್ಟರು ಅನ್ನೋದು ಕೊಡೋದೇ 5 ಲೀಟ್ರ್ ಹಾಲು. ಹಂಗಾಗಿ ಅದಕ್ಕೆ 1/2 ಕೆಜಿ ಫೀಡ್ಸ್ನ ಬೂಸ ಒಂದು ಅಂದರೆ ನಮ್ಮ ಮಿಕ್ಸರ್ ಬೂಸವನ್ನು ಕೊಡ್ತೀನಿ. ನನ್ನ ಹತ್ರ ಈಗ 3 ಕರು ಹಾಕಿರೋಂಥ ಹಸುಗಳಿದೆ, ಒಟ್ಟು 30 ಲೀಟ್ರು ಹಾಲು ಬರ್ತದೆ. ಪ್ರತಿ ದಿವಸ 1 ಲೀಟ್ರ್ ತುಪ್ಪ ಸರಾಸರಿನಲ್ಲಿ ತೆಗಿತಾ ಇದ್ದೀನಿ ಸರ್. ದೇಶಿ ತಳಿಗಳನ್ನ ಸಾಕಬೇಕು ಅಂತ ಹೋದಾಗ ನನಗೆ ಮೇಯ್ನ್ ಬಂದು ಇನ್ಫರೇಷನ್ ಬಂದದ್ದು ಗಿರ್ ಸಾಕಬೇಕು ಅಂತ. ಗಿರ್ನ ಯಾತಕ್ಕೆ ಸಾಕಬೇಕು ಅಂತ ಅಂತಂದರೆ, ಗಿರ್ ಹಸುಗಳ ಮೇಲೆ ತುಂಬ ರಿಸರ್ಚ್ಗಳನ್ನ ಮಾಡಿದ್ದಾರೆ ಗುಜರಾತ್ನಲ್ಲಿ. ಮತ್ತು ಅದು ಹಾಲು ಕೂಡ ತುಂಬ ಎಲ್ಲ ದೇಶಿ ಹಸುಗಳಿಗೆ ಹೋಲಿಸ್ಕೊತು ಅಂದರೆ, ದೇಶಿ ಹಸುಗಳಿಗೆ ಅತಿ ಹೆಚ್ಚು ಹಾಲು ಕೊಡೋದು ಅಂತಂದರೆ ಗಿರ್. ಮತ್ತು ಅದರ ಫ್ಯಾಟು ಮತ್ತು ಅದರ ಹಾಲಲ್ಲಿ ಹಾಲಿನ ಗುಣಮಟ್ಟ ಎಲ್ಲ ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ಅದನ್ನು ಗಿರ್ ಹಸುಗಳನ್ನೇ ಸಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಗಿರ್ ಹಸುಗಳಲ್ಲೂ ಕೂಡ ಒಳ್ಳೊಳ್ಳೆ ಕರುಗಳನ್ನ ತೆಗಿತಾ ಇದ್ದೀನಿ. ಅದನ್ನಲ್ಲೂ ಕೂಡ ಒಳ್ಳೆ ಸೆಕ್ಸುಡ್ ಸಮನ್ನೇ ಹಾಕಿ ಹೆಣ್ಣು ಕರುನೇ ಬರ್ತಾ ಇದೆ. ಈಗೆಲ್ಲ ನೀವು ನೋಡ್ಬೋದು, ನೀವಲ್ಲಿ ಒಳ್ಳೆ ಟಾಪ್ ಕ್ವಾಲಿಟಿ ಕರುಗಳೇ ಬಂದಿದೆ. ಮತ್ತು ನಾನು ಈ ಹಸುವಿನ ಹಾಲಿನಿಂದ ನಾನು ಇದನ್ನು ಡೈರಿಗೆ ಹಾಕೋದಿಲ್ಲ. ಇದರಿಂದ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ತುಪ್ಪವನ್ನು ಮಾರಾಟ ಮಾಡ್ತಾ ಇದ್ದೀನಿ. ನನಗೆ ನನ್ನದೇ ಆದಂಥ ಮಾರುಕಟ್ಟೆ ಇದೆ ತುಪ್ಪಕ್ಕೆ. ನನ್ನದೇ ಆದಂಥ ಮಾರುಕಟ್ಟೆ ಅಂತಂದರೆ, ನೀವು ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಆನ್ಲೈನ್ ಬುಕ್ಕಿಂಗ್. ಆನ್ಲೈನಲ್ಲಿ ಅಂತಂದರೆ ನಾವು ಫೇಸ್ಬುಕ್ಕು ವಾಟ್ಸಪ್ನಲ್ಲಿ ನಾನು ಹಾಕಿರೋದ್ರಿಂದ ನನಗೆ ತುಂಬಾ ಮಾರ್ಕೆಟ್ ಇದೆ. ಅದಕ್ಕೆ ಕೊಡೋದಕ್ಕಾಗಲ್ಲ, 1 ವಾರ ಮುಂಚಿತವಾಗಿ ನನಗೆ ಅವರು ಆರ್ಡರ್ ಮಾಡಿ ಹೇಳ್ಕೊಂಡಿರ್ತಾರೆ. ಮತ್ತು ನಾನು 1 ಲೀಟ್ರ್ ತುಪ್ಪನ 2,000 ರೂಪಾಯಿ ಥರ ನಾನು ಮಾರಾಟ ಮಾಡ್ತಾ ಇದ್ದೀನಿ. 2,000 ರೂಪಾಯಿ ಥರ ಮಾರಾಟ ಮಾಡಿ ನಾನು ಆದಾಯವನ್ನು ಪಡ್ಕೋತಾ ಇದ್ದೀನಿ. ಅದರಲ್ಲಿ 1 ಲೀಟ್ರ್ ತುಪ್ಪ ಮಾಡೋದಕ್ಕೆ ನನಗೆ 25-28-30 ಲೀಟ್ರ್ ಈಗ ಅಂದರೆ ನಾವು ಯಾವ ರೀತಿ ಫೀಡ್ನ ಅದಕ್ಕೆ ಕೊಡ್ತೀವಿ ಅದ್ರ ಮೇಲೆ ನಮಗೆ ಫ್ಯಾಟ್ನ ಮೇಲೆ ಡಿಪೆಂಡಾಗಿ ನಮಗೆ ತುಪ್ಪ ಬರುತ್ತೆ. ಹಸುಗಳನ್ನ ಸಾಕಾಣಿಕೆಯಲ್ಲಿ 2 ಬಗೆಯನ್ನು ಅನುಸರಿಸ್ತೀವಿ. ಹೆಚ್ ಎಫ್ ಸಾಕೋದು ಹೇಗೆ, ದೇಸಿ ಹಸುಗಳನ್ನ ಸಾಕೋದು ಹೇಗೆ ಅಂತ. ಕೆಲವರು ಹೆಚ್ ಎಫ್ ಸಾಕೋ ಥರನೇ ದೇಸಿ ಹಸುನ ಸಾಕ್ತಾರೆ, ಅದರ ಅವಶ್ಯಕತೆ ಇಲ್ಲ. ನಾನು ಮಾಡ್ತಾ ಇರೋ ಕೆಲಸ ಏನಂತಂದರೆ, ನಾನು ಹೆಚ್ ಎಫ್ಗೆ ನೋಡಿ ಪ್ರತಿ ದಿವಸ ಅದಕ್ಕೆ ಮೈ ತೊಳಿತೀನಿ, ಪ್ರತಿ ದಿವಸ ಅದಕ್ಕೆ ಅಬ್ಸರ್ವೇಷನ್ ಮಾಡಬೇಕು, ಎಲ್ಲ ಮಾಡಬೇಕು. ಆದರೆ ನನ್ನ ನಾಟಿ ಹಸುಗಳು, ನನ್ನ ಗಿರ್ ಹಸುಗಳಿಗೆ ನಾನು ನೀವು ನಂಬೋದಿಲ್ಲ, ವರ್ಷದಲ್ಲಿ ನಾನು 2 ಸರಿಯಿಂದ 3 ಸರ್ತಿ ಮೈ ತೊಳಿತೀನಿ ಅಷ್ಟೇ ಅದಕ್ಕೆ. ಮತ್ತು ಅದಕ್ಕೆ ಮೇಂಟೆನೆನ್ಸು ತುಂಬ ಕಡಿಮೆ, ರೋಗ ರುಜಿನಗಳು ಬರೋದೇ ಇಲ್ಲ. ಮ್ಯಾಕ್ಸಿಮಮ್ ಬತ್ತು ಅಂದರೆ ಅದಕ್ಕೆ ಏನು ಬೇಸಿಗೆ ಟೈಮಲ್ಲಿ ಒಂದು ದಿವಸ ಜ್ವರ ಬರ್ಬೋದು, ಅದನ್ನು ಬಿಟ್ಟರೆ ಇನ್ಯಾವುದೇ ರೀತಿಯ ಕಾಯಿಲೆಗಳು ಅದಕ್ಕೆ ಬರೋದಿಲ್ಲ. ಮತ್ತು ಮೇಂಟೆನೆನ್ಸ್ ತುಂಬ ಕಡಿಮೆ. ಒಂದು ಹೆಚ್ ಎಫ್ನ ಮೇಂಟೈನ್ ಮಾಡುವ ಬದಲು ನಾವು ಹೆಚ್ಚು ಕಡಿಮೆ 4 ಗಿರ್ ಹಸುಗಳನ್ನ ಅಥವಾ 1 ದೇಶಿ ಹಸುಗಳನ್ನ ನಾವು ಮೇಂಟೈನ್ ಮಾಡಿ, ಗಿರ್ ಅಂತಲೇ ಅಲ್ಲ, ದೇಶಿ ಹಸುಗಳನ್ನೇ ಅಷ್ಟು, 4 ದೇಶಿ ಹಸುಗಳನ್ನ ನಾವು ಮೇಂಟೈನ್ ಮಾಡ್ಬೋದು. ಯಾವುದೇ ರೋಗ ಬರೋದಿಲ್ಲ, ಮತ್ತು ಕೆಚ್ಚಲು ಬಾವಂತೂ ಮೊದಲೇ ಬರೋದಿಲ್ಲ. ಅದು ತುಂಬಾ ಈಸಿಯಾಗಿ ನಾವು ದೇಶಿ ಹಸುಗಳನ್ನ ಸಾಕ್ಬೋದು, ಖರ್ಚು ಕೂಡ ತುಂಬ ಕಡಿಮೆ ಇರುತ್ತೆ. ಅಂದರೆ 2 ವೆರೈಟಿ ಇದೆ, ಒಂದು ಮಾಮೂಲಿ ಗಿರ್ ಇದೆ, ಕಾಟ್ಯವಾಡಿ ಗಿರ್ ಇದೆ, ಇನ್ನೊಂದು ಬಂದು ಇದು ನಾವು ಲಿಲಿಡಿ ಅಂತ ಕರಿತೀವಿ. ಲಿಲಿಡಿ ಅಂದರೆ ಏನಪ್ಪ ಅಂತಂದರೆ, ಅದು ಬಣ್ಣ ಬಂದು 3 ಬಣ್ಣ ಇರುತ್ತೆ, ಕಪ್ಪು ಕಲರ್ ಇರ್ತದೆ, ಕೆಂದು ಕಲರ್ ಇರ್ತದೆ, ಬಿಳಿ ಕಲರ್ ಇರ್ತದೆ, ಅದನ್ನು ನಾವು ಲಿಲಿಡಿ ಅಂತ ಕರಿತೀವಿ. ಈ ಹಸುಗಳಿಗೆ ಸ್ವಲ್ಪ ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ ಕಾರಣ ಏನಂತ ನನಗೆ ಗೊತ್ತಿಲ್ಲ, ಅಲ್ಲಿ ನಾವು ಹೋದಾಗ ಅದರ ಮಾಹಿತಿ ಹೇಳಿದಾಗ ಅವರು ನಮಗೆ ಈ ಹಸುಗಳು ಸ್ವಲ್ಪ ರೇಟ್ ಜಾಸ್ತಿ ಇದೆ. ಅಂದರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಕಿವಿಗಳು ನಮಗೆ ಪ್ಯೂರಿಟಿ, ಗಿರಲ್ಲಿ ಪ್ಯೂರಿಟಿ ಕಾಣಬೇಕು ಅಂತಂದರೆ ಮೇಯ್ನ್ ಮುಖ್ಯವಾಗಿ ಅದರ ಹಂಪು ಎದ್ದು ಕಾಣಬೇಕು. ಮತ್ತು ಕಿವಿಗಳು, ಎರಡೂ ಕಿವಿಗಳು ಕೆಳಗಡೆ ಟಚ್ ಆಗಬೇಕು ಹಿಂಗೆ ಇದಾದರೆ ಅದನ್ನು ನಾವು ಉತ್ತಮವಾದ ಗಿರ್ ಹಸು ಅಂತ ನಾವು ಆಯ್ಕೆ ಮಾಡ್ಬೋದು ಸರ್. ನಾನು ಹಸುಗಳ ಜೊತೆಗೆ ಬೇರೆ ಏನಾದರೂ ಮಾಡಬೇಕು ಅಂತ ಮನಸ್ಸಿಗೆ ಬಂದಾಗ ನನಗೆ ಮೇಯ್ನ್ ತೋಚಿದ್ದೇ ನಮ್ಮ ಬಂಡೂರು ಕುರಿ. ಕಾರಣ ಏನಂತಂದರೆ, ಬಂಡೂರನ್ನೇ ಯಾಕೆ ಮಾಡಬೇಕು ಅಂತಂದರೆ, ಅದು ನಮ್ಮ ಮಂಡ್ಯ ಜಿಲ್ಲೆಯದೇ ಆಗಿರೋದ್ರಿಂದ, ಮತ್ತು ಇಡೀ ದೇಶದಲ್ಲಿ ಅಂದರೆ ದೇಶದಲ್ಲಿ ಏನಂದ್ಕೊಂಡು ಹೆಚ್ಚಾಗಿ ಇರೋ ವರ್ಲ್ಡಲ್ಲಿ ನಮ್ಮ ಬಂಡೂರು ಕುರಿಯ ಮಾಂಸದಷ್ಟು ರುಚಿ ಯಾವುದೂ ಇಲ್ಲ. ಹಾಗಾಗಿ ನಾನು ಬಂಡೂರು ತಳಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಒಟ್ಟು 30 ಬಂಡೂರು ಕುರಿ ಇದೆ ಸರ್. ನನ್ನ ಹತ್ರ 30 ಬಂಡೂರು ಕುರಿನಲ್ಲಿ ನಾನು ಅದನ್ನು ಬ್ರೀಡಿಂಗ್ ಯೂನಿಟ್ ಆಗಿ ನಾನು ಮಾಡ್ಕೊಂಡಿದ್ದೀನಿ. ಬಂದಂಥ ಮರಿಗಳನ್ನ ನಾನು ಕನಿಷ್ಠ ಹೆಣ್ಣು ಮರಿಗಳಂತ ನಾನು ಮಾರಾಟ ಮಾಡೋದಿಲ್ಲ, ಗಂಡು ಮರಿಗಳನ್ನ ನಾನು ಕನಿಷ್ಠ 10,000 ರೂಪಾಯಿ ಕಮ್ಮಿ ನಾನು ಇದುವರೆಗೂ ಮಾರಾಟ ಮಾಡಿದೆ ಸರ್. 3 ತಿಂಗಳು ಮರಿಗಳನ್ನ ಸರಾಸರಿ 1.5 ವರ್ಷಕ್ಕೆ 2 ಮರಿ ಬರುತ್ತೆ ಕುರಿನಲ್ಲಿ. ನಾವು ಮೇಕೆ ಥರ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಕುರಿನಲ್ಲಿ. 16 ತಿಂಗಳಿಗೆ 2 ಮರಿ ಬಂದೇ ಬರುತ್ತೆ. 16 ತಿಂಗಳಿಗೆ 2 ಮರಿ ಅಂತಂದಾಗ ನಮಗೆ ಈ ಗಂಡು ಮರಿ ಬತ್ತು ಅಂತಂದರೆ ನನಗೆ ಒಂದು ಕುರಿಯಿಂದನೇ 1.5 ವರ್ಷಕ್ಕೆ 20,000 ಆದಾಯವನ್ನು ನಾವು ನಿರೀಕ್ಷೆ ಮಾಡ್ಬೋದು. ಮತ್ತು ನಾವು ಸ್ಟಾಲ್ ಫೀಡಿಂಗ್ ಅಂತ ಏನಿಲ್ಲ, ನಾನು ಆಚೆನೂ ಕೂಡ ಮೇಯಿಸ್ತೀವಿ. ನಮ್ಮ ಮಧ್ಯಾಹ್ನ ಟೈಮ್ 10 ಗಂಟೆ ಮೇಲೆ ಹೋಗಿ ನಾವು ಆಚೆ ಕೂಡ ಕುರಿಗಳನ್ನ ಮೇಯಿಸ್ಕೊಬಂದು ಆನಂತರ ಮತ್ತೆ ಇಲ್ಲಿ ಬಂದಾಗ ಅದಕ್ಕೆ ಸ್ವಲ್ಪ ಮೆಕ್ಕೆಜೋಳ ಆಗ್ಬೋದು, ಕಡಲೆ ಒಟ್ಟು ಈ ಥರ ಫೀಡಿಂಗನ್ನು ಸ್ವಲ್ಪ ಕೊಡ್ತೀವಿ. ಹಾಗಾಗಿ ನನಗೆ ಬಂಡೂರು ಕುರಿ ಜೊತೆಗೆ ನಮ್ಮ ಲೋಕಲ್ ಬ್ರೀಡ್ ಮೇಕೆಗಳು, ನನ್ನ ಹತ್ರ ಮೇಕೆಗಳು ಕೂಡ ಇದೆ. ನನ್ನ ಹತ್ರ ಒಂದು 5-6 ಮೇಕೆ ಇದೆ ಅಂತ ನಾಟಿ ತಳಿಗಳು. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ, ಶಿರೋಯಿ ಗಂಡು
ಮೇಕೆಯನ್ನು ತಂದು ಅದಕ್ಕೆ ನಾಟಿ ಕುರಿ ನಾಟಿ ಮೇಕೆಗಳಿಗೆ ಕ್ರಾಸ್ ಮಾಡಿದ್ದೀನಿ. ಅದರಲ್ಲೂ ಕೂಡ ಒಳ್ಳೊಳ್ಳೆ ಮರಿಗಳು ಬರ್ತಾ ಇದೆ. ಅದರಲ್ಲಿ ನಿಮಗೆ ನಮಗೆಲ್ಲರೂ ಗೊತ್ತಿರೋಂಗೆ ಮೇಕೆ ಮಾಂಸಕ್ಕೆ ತುಂಬ ಬೇಡಿಕೆ ಇರೋದ್ರಿಂದ ಅದು ಕೂಡ 10-15 ಸಾವಿರ ರೂಪಾಯಿ ಕಮ್ಮಿ ಯಾವತ್ತೂ ಮಾರಾಟ ಆಗೋದಿಲ್ಲ ಗಂಡು ಮರಿಗಳು. ನಾನು ಹೆಣ್ಣು ಮರಿ ಅಂತೂ ಮಾರಾಟ ಮಾಡೋದಿಲ್ಲ. ಹಾಗಾಗಿ ಕುರಿ ಮತ್ತು ಮೇಕೆನಲ್ಲೂ ಕೂಡ ನಾನು ಹೆಚ್ಚಿನ ಆದಾಯವನ್ನು ನಿರೀಕ್ಷೆ ಮಾಡಿದ್ದೀನಿ. ನಾಟಿ ಕುರಿಗಳನ್ನ ಕೂಡ ಸಾಕಾಣಿಕೆ ಮಾಡ್ತಾಯಿದ್ದೀನಿ. ಅದರಲ್ಲಿ ನನ್ನ ಹತ್ರ 100 ನಾಟಿ ಕೋಳಿಗಳಿದೆ. ಅದು ನಾನೇನು ಕೌಚ್ ಹಾಕೋದೇ ಆಗಲಿ ಕಟ್ ಹಾಕೋದೇ ಆಗಲಿ ಯಾವುದು ಮಾಡೋದಿಲ್ಲ. ಅದೆಲ್ಲ ಸುಮ್ಮನೆ ನನ್ನ ಫಾರಂ ಸುತ್ತ ಇಲ್ಲೆಲ್ಲ ಸಿಮೆವನ್ನು ಮೇಯ್ಕೊಂಡು ಅದು ಪ್ಯೂರ್ ಒಟ್ಟು ಒರ್ಜಿನಲ್ ನಾಟಿ ಕೋಳಿಗಳೇ ಇದೆ. ಹಾಗಾಗಿ ಅದ್ರ ಮೊಟ್ಟೆಗೂ ಕೂಡ ಸ್ವಲ್ಪ ಡಿಮ್ಯಾಂಡ್ ಇದೆ. ಒಂದು ಮೊಟ್ಟೆನ ನಾನು ಕನಿಷ್ಠ ಅಂದರೆ 10 ರೂಪಾಯಿವರೆಗೂ 10 ರೂಪಾಯಿ ಅಂದರೆ 12 ರೂಪಾಯಿವರೆಗೂ ನಮ್ಮ ಭಾಗದಲ್ಲಿ ಮಾರಾಟವನ್ನು ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ 1 ಕೆಜಿ ಕೋಳಿನ ಕೂಡ ನಾನು 350-400 ರೂಪಾಯಿ 1 ಕಿಲೋ ನಾಟಿ ಕೋಳಿಯನ್ನು ನಾನು ಮಾರಾಟ ಮಾಡ್ತಾಯಿದ್ದೀನಿ. ನನ್ನ ಹತ್ರ ತೆಂಗಿನ ತೋಟ ಇದೆ. ಈ ತೆಂಗಿನ ತೋಟನ ಉಳುಮೆ ಮಾಡಿ ನಾನು 11 ವರ್ಷ ಆಗಿದೆ. 11 ವರ್ಷದಿಂದ ನಾನು ಉಳುಮೆನೆ ಮಾಡಿಲ್ಲ. ಜೀರೋ ಕಲ್ಟಿವೇಷನ್ ಅಂತ ನಾವು ಕರಿತೀವಿ. ಈ ಗಿಡಗಳೇನು ಬಂದಿದೆ, ಈ ಗಿಡ ಏನು ಮಾಡ್ತೀವಿ, ವರ್ಷಕ್ಕೆ 2 ಸಾರಿ ಕಟ್ ಮಾಡಿಬಿಡ್ತೀವಿ ಅಷ್ಟೇ. ಕುಡ್ಲದಲ್ಲಿ ಕಟ್ ಮಾಡಿಬಿಡ್ತೀವಿ. ಅದನ್ನು ಬಿಟ್ಟರೆ ಇದನ್ನು ಉಳುಮೆನೇ ಮಾಡಿದೆ. ನೀವು ನೋಡ್ಬೋದು ಬೇಕಂದರೆ ಬರೀ ನೀರು ಒಂದು ಬಿಟ್ಟರೆ ಅದಕ್ಕೆ ಗೊಬ್ಬರನೇ ಆಗಲಿ ಇನ್ನೊಂದಾಗಲಿ ಏನೂ ಕೊಟ್ಟಿಲ್ಲ. ಹಾಗಾಗಿ ನನಗೆ ನಂದು ಯಾವುದೇ ಖರ್ಚಿಲ್ಲದಂಗೆ ನಾನು ಒಳ್ಳೆ ಇಳುವರಿ ಬರ್ತೇನೆ. ಇದರ ಇಳುವರಿ ಜಾಸ್ತಿ ಆಗೋದಕ್ಕೆ ಏನು ಮಾಡಿದ್ದೀನಿ ಅಂತಂದರೆ ಜೇನು ಸಾಕಾಣಿಕೆಯನ್ನು ಕೂಡ ಮಾಡ್ಕೊಂಡಿದ್ದೀನಿ. ಜೇನು ಸಾಕಾಣಿಕೆಯಿಂದ ಏನಪ್ಪ ಬೆನಿಫಿಟ್ ಅಂತ ಅಂದರೆ ನನಗಿದೊಂದು ಹವ್ಯಾಸ ಇದ್ದಂಗೆ ಆಗುತ್ತೆ. ಅದ್ರ ಜೊತೆಗೆ ನನ್ನ ತೆಂಗಿನ ತೋಟದಲ್ಲಿ ಇಳುವರಿನೂ ಕೂಡ ಒಂದು 20% ಜಾಸ್ತಿ ಬರುತ್ತೆ. ಮತ್ತು ನನಗೆ ಮನೆಗೆ ನಮ್ಮ ಒರಿಜಿನಲ್ ನಮಗೆ ನಾವೇ ಬೆಳೆದಂಥ ಜೇನುತುಪ್ಪ ನಮ್ಮ ಮಕ್ಕಳಿಗೆ ಆಗ್ಬೋದು, ಎಲ್ಲಕ ಸಿಗುತ್ತೆ. ಅದ್ರ ಜೊತೆಗೆ ನನಗೆ ಪಂಚಗವ್ಯ ಮಾಡೋದಕ್ಕಂತೂ ತುಂಬ ಒರಿಜಿನಲ್, ಏಕೆಂದರೆ ಯಾವುದೇ ಮಿಕ್ಸ್ ಇಲ್ಲದೇ ಇರೋಂಥ ಜೇನುತುಪ್ಪ ಸಿಗುತ್ತೆ. ಹಾಗಾಗಿ ಒಂದು ಜೇನು ಪೆಟ್ಟಿಗೆಯಿಂದ ಪ್ರತಿ ವರ್ಷಕ್ಕೆ ಸರಾಸರಿ ನಾನು 8-10 ಕೆಜಿ ಜೇನುತುಪ್ಪ ಸಿಗುತ್ತೆ. ಸರಾಸರಿ ನಾನು 500-600 ರೂಪಾಯಿ ಹಂಗೆ ಅದನ್ನು ನಾನು ಮಾರಾಟ ಮಾಡ್ತಾಯಿದ್ದೀನಿ ಸರ್. ರೈತರು ಏನು ಮಾಡ್ತಾರೆ, ಬರೀ ತೆಂಗು ಹಾಕೊಂಡು ಅದನ್ನು ವರ್ಷಕ್ಕೊಂದು 5-6 ಸತ ಉಳುಮೆ ಮಾಡ್ಕೊಂಡು ಭೂಮಿಯನ್ನು ಇದು ಮಾಡ್ಕೊಂಡು ಇದು ಮಾಡ್ತಾಯಿದ್ದಾರೆ. ಆದರೆ ನಾನು ತೆಂಗಿನ ತೋಟದೊಳಗಡೆ ಹಲವಾರು ಹಣ್ಣಿನ ಗಿಡಗಳನ್ನ ಹಾಕ್ತೀನಿ. ಎಲ್ಲ ವೆರೈಟಿ, ನಾನೇನು ಮಾರಾಟಕ್ಕೆ ಅಂತ ಇಲ್ಲ, ನನ್ನ ಮನೆಗಾದರೂ ಸಾಕು. ವಾಟರ್ ಆಪಲ್ ಇದೆ, ಲಕ್ಷ್ಮಣ ಫಲ ಇದೆ, ರಾಮ್ ಫಲ ಇದೆ, ಸೀತಾಫಲ ಇದೆ, ಮತ್ತು ಕಿತ್ತಲೆ ಇದೆ, ಮೋಸಂಬಿ ಇದೆ. ಅದ್ರ ಜೊತೆಗೆ ನಾನು ಏನು ಮಾಡಿದ್ದೀನಿ, ಶ್ರೀಗಂಧನೂ ಕೂಡ ಒಂದೊಂದು ಗಿಡವನ್ನು ಮಧ್ಯದಲ್ಲಿ ಹಾಕಿದ್ದೀನಿ. ಹಾಗಾಗಿ ಇದರಲ್ಲಿ ಏನು ಆದಾಯ ಅಂತಂದರೆ ನನಗೆ ನನ್ನ ಮನೆಗೆ ಬೇಕಾದಷ್ಟು ಅಂಥ ಹಣ್ಣುಗಳನ್ನ ನಾನು ಪಡೆಯುವಂಥ ಉದ್ದೇಶದಿಂದ ನಾನು ಈ ಗಿಡಗಳನ್ನ ಇಲ್ಲಿ ಪ್ಲಾಂಟೇಷನ್ ಮಾಡಿದ್ದೀನಿ ಸರ್. ಸರ್, ಇದು ಪಂಚಗವ್ಯ ಅಂತ ಹೇಳ್ಬಿಟ್ಟು, ಪಂಚಗವ್ಯನ ನಾವು ಏನಕ್ಕೆ ಉಪಯೋಗಿಸ್ಬೇಕು ಅಂತಂದರೆ, ಇವತ್ತು ನಾವೇನು ಕೆಮಿಕಲ್ ಫರ್ಟಿಲೈಸರ್ನ ಭೂಮಿಯಾಗಿ ಅತಿಯಾಗಿ ಹಾಕ್ತಾಯಿದ್ದೀವಿ, ಅದರಿಂದ ರೈತನಿಗೆ ಖರ್ಚು ಜಾಸ್ತಿ ಆಗ್ತಾಯಿದೆ. ಮತ್ತು ನಮ್ಮ ಭೂಮಿನ ಕೂಡ ಇವಾಗ ಆಲ್ರೆಡಿ ಫಲವತ್ತತೆಯನ್ನು ಕಳ್ಕೊಂಡಿದ್ದೆ ಕೆಮಿಕಲ್ ಫರ್ಟಿಲೈಸರ್ನ ಕೊಟ್ಟು. ಹಾಗಾಗಿ ನಮ್ಮ ರೈತರು ಈ ಪಂಚಗವ್ಯವನ್ನು ಉಪಯೋಗಿಸೋದ್ರಿಂದ ತುಂಬಾ ಉಪಯೋಗ ಇದೆ. ಇದನ್ನು ತಯಾರು ಮಾಡೋದಕ್ಕೆ ಏನು ಹೊರಗಡೆಯಿಂದ ಏನು ತರೋದು ಬೇಕಿಲ್ಲ, ನಮ್ಮ ಒಂದು ದೇಸಿ ಹಸುವಿನಿಂದ ಇದನ್ನು ತಯಾರು ಮಾಡ್ಕೋಬೋದು. ಪಂಚಗವ್ಯನ ತಯಾರು ಮಾಡೋದು ಹೇಗೆ ಅಂತಂದರೆ, ಶುದ್ಧವಾದ ದೇಸಿ ಹಸುವಿನ ಸಗಣಿ 7 ಕೆಜಿ, ಶುದ್ಧವಾದ ದೇಸಿ ಹಸುವಿನ ತುಪ್ಪ 1 ಕೆಜಿ, ಎರಡನ್ನೂ ಚೆಂದಾಗಿ ಕಲಸಿ ನಾವು ಅದನ್ನು ಒಂದು ಪ್ಲಾಸ್ಟಿಕ್ ಡ್ರಮ್ಗೆ ಹಾಕಿ ಅದನ್ನು ಕಲಸಿ ಇಟ್ಟು ಅದನ್ನು ಪ್ಲಾಸ್ಟಿಕ್ ಮೇಲೆ ಬಟ್ಟೆಯನ್ನು ಕಟ್ಟಬೇಕು. ತೆಳುವಾದ ಒಂದು ಬಟ್ಟೆಯನ್ನು ಕಟ್ಟಿ ಇಟ್ಟರೆ ಅದು 3 ದಿವಸ ಆದ ನಂತರ, ಅಂದರೆ 4ನೇ ದಿವಸಕ್ಕೆ ಅದರ ಜೊತೆಗೆ ಯಾವುದು ಸಗಣಿ ಮತ್ತು ಇದು ತುಪ್ಪದ ಜೊತೆಗೆ 3 ಲೀಟರ್ ದೇಸಿ ಹಸುವಿನ ಹಾಲು, 2 ಲೀಟರ್ ದೇಸಿ ಹಸುವಿನ ಮೊಸರು, 10 ಲೀಟರ್ ಗಂಜಳ ಅಂದರೆ ದೇಸಿ ಹಸುವಿನ ಗೋಮೂತ್ರ, 3 ಲೀಟರ್ ನಮ್ಮ ಎಳ್ನೀರು, ಉತ್ತಮವಾದಂಥ ಎಳ್ನೀರು, ಅದರ ಜೊತೆಗೆ 100 ಗ್ರಾಮ್ ಜೇನುತುಪ್ಪ, 100 ಗ್ರಾಮ್ ಜೇನುತುಪ್ಪ, ಮತ್ತು 3 ಕೆಜಿ ಕಪ್ಪು ಬೆಲ್ಲ, ಮತ್ತು 12 ಕಳಿತ ಬಾಳೆಹಣ್ಣು, ಇಷ್ಟನ್ನು ಹಾಕಿ ನಾವು ಅದನ್ನು ಪ್ರತಿ ದಿವಸ ತಿರುಗಿಸ್ತಾ ಬರಬೇಕು. 19 ದಿವಸಗಳ ಕಾಲ ಅದನ್ನು ತಿರುಗಿಸ್ತಾ ಬಂದರೆ ನಮಗೆ 20ನೇ ದಿವಸಕ್ಕೆ ನಮಗೆ ಪಂಚಗವ್ಯ ರೆಡಿಯಾಗುತ್ತೆ ಸರ್. ಅದನ್ನು ನಾವು ಎಲ್ಲ ಬೆಳೆಗಳಿಗೂ ಕೂಡ ನಾವು ಸ್ಪ್ರೇ ಮಾಡ್ಬೋದು. ಈ ಪಂಚಗವ್ಯವನ್ನು ನಾವು ಏನಕ್ಕೆಲ್ಲ ಸ್ಪ್ರೇ ಮಾಡ್ಬೋದು ಅಂದರೆ, ಎನಿಒಂದು ಎಲ್ಲ ಬೆಳೆಗಳಿಗೂ, ಹಣ್ಣಿನ ಬೆಳೆಗಳಾಗ್ಬೋದು, ತರಕಾರಿ ಬೆಳೆಗಳಾಗ್ಬೋದು, ಆಹಾರ ಧಾನ್ಯಗಳಾಗ್ಬೋದು, ಪ್ರತಿಯೊಂದಕ್ಕೂ ಸ್ಪ್ರೇ ಮಾಡ್ಬೋದು. ಡ್ರಿಪ್ಪಲ್ಲಿ ಬೇಕಂದ್ರೆ ಕೊಡ್ಬೋದು, ಮತ್ತು ಡ್ರಿಪ್ಪಲ್ಲಿ ಕೊಡೋದಕ್ಕಿಂತ ಇದನ್ನು ಸ್ಪ್ರೇ ಮಾಡಿದಾಗ ತುಂಬಾ ರಿಸಲ್ಟ್ ಜಾಸ್ತಿ. ಕನಿಷ್ಠ ಅಂತಂದರೆ ಹೂ ಬಿಡೋ ಟೈಮಲ್ಲಂತೂ ಸ್ಪ್ರೇ ಮಾಡ್ತು ಅಂದರೆ ಕನಿಷ್ಠ 25-30% ಇಳುವರಿ ಜಾಸ್ತಿ ಆಗುತ್ತೆ. ಕಾರಣ ಏನು ಅಂತಂದರೆ, ಸ್ಪ್ರೇ ಮಾಡೋದ್ರಿಂದ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಗಿಡಕ್ಕೆ ಏನು ಬೇಕೋ ಅದು ತುಂಬಾ ಚೆನ್ನಾಗಿ ನಡೆಯೋದ್ರಿಂದ ಗಿಡಗಳು ತುಂಬ ಆರೋಗ್ಯವಾಗಿರ್ತದೆ, ಮತ್ತು ಗಿಡಗಳಿಗೆ ರೋಗಬಾಧೆಯೂ ಕೂಡ ತುಂಬಾ ಕಡಿಮೆ. ಎಲ್ಲ ಬೆಳೆಗಳಿಗೂ ಒಂದಕ್ಕಿಂತ ಅಲ್ಲ, ಎಲ್ಲ ಬೆಳೆಗಳಿಗೂ ರೋಗಬಾಧೆಗಳು ತುಂಬ ಕಡಿಮೆ ಬರುತ್ತೆ, ಮತ್ತು ಇದನ್ನು ಖರ್ಚು ಕಮ್ಮಿ. ಏನು ನಮ್ಮನೆ ಒಂದು ದೇಸಿ ಹಸು ಸಾಕೊಂಡು ಅದರಲ್ಲಿ ರೆಡಿ ಮಾಡ್ಕೊಂಬಿಡ್ಬೋದು. ಮತ್ತು ಏನು ಒಂದು ಸತಿ ತಯಾರು ಮಾಡ್ಕೋತು ಅಂದರೆ ನಮ್ಗೆ 1 ವರ್ಷ ಆಗುತ್ತೆ. ಇದು ರೈತರಿಗಾದರೆ ಒಂದು ಒಬ್ಬ ರೈತನಿಗೆ ಅಂತ 1 ವರ್ಷ ಆಗುತ್ತೆ. ಇದನ್ನು ಯಾವ ರೀತಿ ಸ್ಪ್ರೇ ಮಾಡಬೇಕು ಅಂದರೆ, 1 ಡ್ರಮ್ 15 ಲೀಟ್ರ್ ಇಡೀ ಅಂತ ಒಂದು ಔಷಧಿ ಡ್ರಮ್ಗೆ ಇದನ್ನು 200 ಮಿಲಿ ಅಂತ ಪಂಚಗವ್ಯನ ಹಾಕ್ಕೊಂಡು ಸ್ಪ್ರೇ ಮಾಡ್ತು ಅಂತಂದರೆ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಮತ್ತು ಖರ್ಚು ಕಡಿಮೆ ಆಗುತ್ತೆ. 1 ವರ್ಷದಿಂದ ಗೋಕೃಪಾಮೃತವನ್ನು ಬಳಸ್ತಾ ಇದ್ದೀನಿ. ಇದನ್ನು ತಯಾರು ಮಾಡೋದು ಹೇಗೆ ಅಂತಂದರೆ, ಅವರು ನನಗೆ 1 ಲೀಟ್ರ್ ಕಲ್ಚರ್ನ ಕೊಟ್ಟಿದ್ದರು. ಆ ಕಲ್ಚರ್ಗೆ 2 ಲೀಟ್ರ್ ದೇಸಿ ಹಸುವಿನ ಮಜ್ಜಿಗೆ, 2 ಕೆಜಿ ಕಪ್ಪು ಬೆಲ್ಲವನ್ನು ಹಾಕಿ ಆ 200 ಲೀಟ್ರ್ ನೀರಿಗೆ ಅದನ್ನು ಡ್ರಮ್ಗೆ ಹಾಕ್ಕೊಂಡು ಪ್ರತಿ ದಿವಸ ಬೆಳಿಗ್ಗೆ ಸಂಜೆ ಅದನ್ನು ರೊಟೇಟ್ ಮಾಡಿದ್ರೆ
ಮಾಡ್ತಾ ಹೋದರೆ 7 ದಿವಸಕ್ಕೆ ನಮಗೆ ಗೋಕೃಪಾಮೃತ ರೆಡಿಯಾಗುತ್ತೆ. ಅದನ್ನು ನಾವು ಎಲ್ಲ ಬೆಳೆಗಳಿಗೂ ಎಷ್ಟೇ ಪ್ರಮಾಣದಲ್ಲಿ ಬೇಕಾದ್ರೂ ನಾವು ಕೊಡ್ಬೋದು. ಅದಕ್ಕೆ ಇಂತಿಷ್ಟೇ ಅಂತ ಏನಿಲ್ಲ. ಸ್ಪ್ರೇ ಬೇಕಾದರೂ ಮಾಡ್ಬೋದು, ಡ್ರಿಪ್ಪಲ್ಲಿ ಬೇಕಾದರೂ ಕೊಡ್ಬೋದು, ಹೆಂಗೆ ಬೇಕಾದ್ರೂ ಕೊಡ್ಬೋದು. ಈಗ ಆಲ್ರೆಡಿ ನನ್ನ ಹತ್ರ ನಾನು ತುಂಬ ಜನ ರೈತರಿಗೆ ಇದ್ರ ಬಗ್ಗೆ ಹೇಳಿದ್ದೀನಿ. ನನ್ನ ಹತ್ರ ಆಲ್ರೆಡಿ 1000 ಜನ ನನ್ನ ಹತ್ರ ಬಂದು ಈ ಗೋಕೃಪಾಮೃತವನ್ನು ಕಲ್ಚರ್ನ ತಗೊಂಡೋಗಿದ್ದಾರೆ ಸರ್. ಅಂದರೆ ಇದರಿಂದ ಏನು ಬೆನಿಫಿಟ್ ಅಂತಂತಂದರೆ, ಒಂದೇ ಇನ್ವೆಸ್ಟ್ಮೆಂಟೇ ಇಲ್ಲ. ಈಗ ನನ್ನ ಕಲ್ಚರು ಕೂಡ ಫ್ರೀಯಾಗಿ ಸಿಕ್ಕಿತು. ಆ ಕಲ್ಚರ್ನ ನಾನು ತಂದು ಉಪಯೋಗಿಸ್ಕೊಂಡೆ. ಈಗ 200 ಲೀಟ್ರ್ ಡ್ರಮ್ಮಲ್ಲಿ ರೆಡಿಯೇ ಇದೆ ಗೋಕೃಪಾಮೃತ. ಅಂದರೆ ಅದರಲ್ಲಿ ಕೊನೆಯಲ್ಲಿ 1 ಲೀಟ್ರನ್ನ ಉಳಿಸ್ಕೊತು ಅಂದರೆ ಅದೇ ಮತ್ತೆ ರಿಪೀಟ್ ಆಗುತ್ತೆ, ಕಲ್ಚರ್ ಆಗುತ್ತೆ, ಮಲ್ಟಿಪ್ಲೈ ಆಗ್ತಾ ಇರ್ತದೆ. ಅದಕ್ಕೆ ಇನ್ವೆಸ್ಟ್ಮೆಂಟೇ ಇರೋದಿಲ್ಲ. ಹಾಗಾಗಿ ನಮ್ಮ ರೈತರು ಇದನ್ನು ಉಪಯೋಗಿಸೋದ್ರಿಂದ ನಮಗೆ ಈ ರಾಸಾಯನಿಕ ಗೊಬ್ಬರವನ್ನು ಕಣ್ಣು ಮುಚ್ಕೊಂಡು ಕೈ ಬಿಟ್ಬಿಡ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಡಿಕೆ 5 ವರ್ಷ ಬೇಕಾಗಿರೋದ್ರಿಂದ ಫಲ ಬರೋದಕ್ಕೆ ಅಷ್ಟರಲ್ಲಿ ನಾವೇನಾದ್ರು ಭೂಮಿಯನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಬಾಳೆಹಣ್ಣು ಹಾಕಿದ್ದೀನಿ. ಅದರಲ್ಲಿ ಬಂದಷ್ಟೇ ಬರಲಿ ಅನ್ನೋ ಉದ್ದೇಶ, ಆದಾಯ ಬಂದಷ್ಟೇ ಸಾಕು ಅಂತ. ಆದರೆ ನನ್ನ ಅಡಿಕೆ ಮತ್ತು ಬಾಳೆನ ನೀವು ನೋಡ್ತಾ ಇರ್ಬೋದು, ಇದಕ್ಕೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನೇ ಆಗಲಿ, ಅಂದರೆ ಔಷಧಿ ಯಾವುದನ್ನು ಕೂಡ ಸಿಂಪರಣೆ ಮಾಡಿಲ್ಲ. ಇದಕ್ಕೆ ನಮ್ಮ ದೇಶ ನಾವೇ ಮಾಡಿದಂಥ ಗೋಕೃಪಾಮೃತ ಮತ್ತು ಪಂಚಗವ್ಯವನ್ನು ಸ್ಪ್ರೇ ಮಾಡಿದ್ದೀನಿ ಹೊರತು ಇದುವರೆಗೂ ಯಾವುದೇ ರೀತಿ ಕೆಮಿಕಲ್ ಫರ್ಟಿಲೈಸರ್ ಯಾವುದು ಕೂಡ ನಾನು ಇದುವರೆಗೂ ನನ್ನ ಭೂಮಿಗೆ ಸೋಕ್ಸಿಲ್ಲ. ಈ ಗಿಡಗಳಿಗೆ ಆಗ್ಬೋದು, ತೆಂಗಿಗೆ ಆಗ್ಬೋದು, ಯಾವುದಕ್ಕೆ ಆದರೂ